ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ. ನಾನು ಸ್ಮಿತ. ಇವತ್ತು ನಾನು ಮಕ್ಕಳಿಗೆ ಇಂಗ್ಲೀಷ್ನ ಹೇಗೆ ಕಲಿಸ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಇದ್ರ ರಿಲೇಟೆಡ್ಡು. ಸೊ ಅದನ್ನು ನೀವಿನ್ನು ನೋಡಿಲ್ಲ ಅನ್ನೋದಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡ್ಬೋದು. ಅದು ಸಾಮಾನ್ಯವಾಗಿ ಸ್ವಲ್ಪ ಮಕ್ಕಳು ದೊಡ್ಡವರಾದ್ಮೇಲೆ ಹೇಗೆ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮಕ್ಕಳು ತುಂಬ ಚಿಕ್ಕವರಿದ್ದಾಗಿಂದನೇ ಅವರಿಗೆ ಇಂಗ್ಲೀಷ್ ಅಭ್ಯಾಸನ ಹೇಗೆ ಮಾಡಿಸ್ಬೇಕು ಅಂತ ಅನ್ನೋದಾದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋದನ್ನು ಮರಿಬೇಡಿ. ಕೊನೆಯಲ್ಲಿ ನನ್ನ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ತೀನಿ, ಜೊತೆಗೆ ಯಾಕೆ ಇಂಗ್ಲೀಷ್ ಇಂಪಾರ್ಟೆಂಟ್ ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ, ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್. ಇಂಗ್ಲೀಷ್ ಅಂತ ಒಂದೇ ಅಲ್ಲ, ಬೇರೆ ಭಾಷೆ ಆದ್ರೂ ಅಷ್ಟೇ, ಯಾವ ಭಾಷೆನ ಮಗು ಯಾವಾಗಲೂ ಕೇಳ್ತಾ ಇರತ್ತಲ್ಲ ಆ ಭಾಷೆನ ಮಗು ಬೇಗ ಕಲಿಯುತ್ತೆ. ನಾವಾದ್ರೂ ಅಷ್ಟೇ, ಈಗ ನನಗೆ ಕನ್ನಡನೇ ಬರೋದು ಅಂತ ಇರುತ್ತೆ. ಈಗ ನಾನು ಹಿಂದಿ ಕಲಿಬೇಕು ಅನ್ನೋದಾದರೆ ನಾನು ಹಿಂದಿ ಯಾರು ಮಾತಾಡ್ತಾ ಇದ್ರೆ ಅದನ್ನು ಕೇಳಿಸ್ಕೊಂಡು ನಮಗೆ ಬಂದ್ಬಿಡುತ್ತೆ ಹಿಂದಿ. ಮೇ ಬಿ ಅದು 4 ದಿನ ಆಗ್ಬೋದು ಅಥವಾ 6 ದಿನ ಆಗ್ಬೋದು. ಬಟ್ ನಾವು ಕಲಿಯುವಂತಹ ಮೆಥಡ್ ಏನಿರುತ್ತಲ್ಲ ಅದು ನಿಧಾನ ಆದ್ರೂ ನಾವು ಕಲಿತೀವಿ. ಇದೇ ಕೇಸು ಮಕ್ಕಳನ್ನು ಸಹ ಆಗೋದು. ಸೊ ಮಕ್ಳಿಗೆ ನಾವೇನು ಮಾಡ್ಬೋದು, ಹುಟ್ಟದಾಗಿಂದನೇ ನಾವು ಮಗು ಜೊತೆ ಮಾತಾಡ್ತಾ ಇರಬೇಕು. ಎಷ್ಟು ನಾವು ಮಗು ಜೊತೆ ಮಾತಾಡ್ತಾ ಬರ್ತೀವಲ್ಲ, ಸೊ ಮಾತಾಡ್ಬೇಕಾದ್ರೆ ನಿಮಗೆ ಯಾವ ಭಾಷೆ ಕಲಿಸ್ಬೇಕು ಅಂತಿರುತ್ತೋ ನೀವು ಆ ಭಾಷೆನ ಮಾತಾಡ್ತಾ ಹೋಗ್ಬೋದು. ಸೊ ನಾನಿಲ್ಲಿ ಮೇನಾಗಿ ಇಂಗ್ಲೀಷ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ಸೊ ಇಂಗ್ಲೀಷ್ನ ನೀವು ಮಗು ಜೊತೆ ಮೊದಲಿಂದನೂ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು ಮಾತಾಡೋದಕ್ಕೆ. ಯಾವಾಗ ಯಾವಾಗ ನಿಮ್ಗೆ ಏನೇ ಮಾತಾಡಿಸ್ಬೇಕು ಅಂದಾಗಲೂ ಯಾವಾಗಲೂ ಬರೀ ಇಂಗ್ಲೀಷೇ ಮಾತಾಡಿಸ್ಬೇಕು ಅಂತ ಖಂಡಿತ ಇಲ್ಲ. ಟೈಮ್ ಸಿಕ್ಕಾಗೆಲ್ಲನೂ ಮಗು ಜೊತೆ ಸ್ವಲ್ಪ ಇಂಗ್ಲೀಷ್ನ ಮಾತಾಡಿಸ್ತಾ ಹೋಗ್ಬೋದು. ಸೊ ಇದು ಫಸ್ಟ್ ಪಾಯಿಂಟ್, ಮಗು ಬರೀ ನೀವು ಮಾತಾಡೋದು ಇದು ನಾನು ಹೇಳ್ತಾ ಇರೋಂಥದ್ದು ಫಸ್ಟ್ ಪಾಯಿಂಟಲ್ಲಿ. ನೆಕ್ಸ್ಟ್, ಮಗು ಸ್ವಲ್ಪ ದೊಡ್ಡದಾಗ್ತಾ ಬಂದ ಹಾಗೆ ನೀವೇನು ಮಾಡಬೇಕು, ಯಾವುದೇ ವಸ್ತು ಆಗಿರಲಿ, ಈಗ ಮಗುಗೆ ನೀರು ಬೇಕು ಅನ್ನೋಕ್ಕೆ ಏನು ದೂಧ ಬೇಕಾ ಪಾನಿ ಬೇಕಾ ಈ ಥರ ನಾವು ಕೇಳೋ ಬದಲು ಅಥವಾ ಲಲ್ಲ ಬೇಕಾ ಏನೇನೋ ಹೇಳ್ತೀವಿ. ಸೊ ಆ ಥರ ಮುದ್ದು ಭಾಷೆಗಳನ್ನು ಹೇಳೋ ಬದಲು ನೀವು ಡೈರೆಕ್ಟಾಗಿ ಯು ವಾಂಟ್ ವಾಟರ್ ಅಂತ ಕೇಳ್ಬೋದು, ವಾಟರ್ ಅಂತ ತೋರಿಸ್ಬೋದು, ಅಥವಾ ಹಾಲು ಬೇಕನ್ನೋಕ್ಕೆ ಮಿಲ್ಕ್ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ಬೋದು. ಸಾಮಾನ್ಯ ಇಲ್ಲ ನಾಯಿಗಳನ್ನು ಪರಿಚಯ ಮಾಡಿಸ್ಬೇಕಾದ್ರೆ ನಾವೇನಂತೀವಿ, ಈಗ ಬೌ ಬೌ ಅಂತ ಪರಿಚಯ ಮಾಡಿಸ್ಕೊಡ್ತೀವಿ ಮಕ್ಕಳಿಗೆ, ಮುದ್ದು ಭಾಷೆಗಳು ಇವೆಲ್ಲನು, ಅಥವಾ ಕುಕ್ಕು ಅಂತ ಹೇಳ್ತೀವಿ. ಈ ಥರ ಏನೇನೋ ಮುದ್ದು ಭಾಷೆಗಳನ್ನು ನಾವು ಬಳಸ್ತೀವಿ. ಆ ಥರ ಮುದ್ದು ಭಾಷೆಗಳನ್ನು ಬಳಸೋ ಬದಲು ಡೈರೆಕ್ಟಾಗಿ ಮಗುಗೆ ಇಟ್ಸ್ ಅ ಡಾಗ್ ನಾಯಿ ಅಂತಲೇ ಹೇಳಿ ಪರಿಚಯ ಮಾಡಿಸ್ಕೊಡ್ಬೋದು. ಸೊ ಮಗುಗೆ ಅರ್ಥ ಆಗುತ್ತೆ ಓ ಅದು ನಾಯಿ ಅನ್ನೋದು. ಈಗೇನಾಗುತ್ತೆ ಮಗುಗೆ, ಮೊದಲಿಗೆ ಒಂದು ಭಾಷೆ ಹೇಳ್ತೀವಿ ಆಮೇಲೆ ಇನ್ನೊಂದು ಭಾಷೆ ಹೇಳ್ತೀವಿ. ಈಗ ನಮ್ಮ ಕಡೆ ಒಂದು ಹೇಳ್ಬೋದು, ಇನ್ನೊಬ್ಬರ ಕಡೆ ಇನ್ನೊಂದು ಹೇಳ್ತಾರೆ, ಊರಿಗೆ ಹೋದಾಗ ಚೇಂಜ್ ಆಗುತ್ತೆ. ಸೊ ಆ ಥರ ಆದಾಗ ಮಗುಗೆ ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಥರ ಮುದ್ದು ಭಾಷೆಗಳನ್ನು ಜಾಸ್ತಿ ಯೂಸ್ ಮಾಡೋ ಬದಲು ಡೈರೆಕ್ಟಾಗಿ ಅದರ ಏನು ವರ್ಡ್ ಅನ್ನೋದನ್ನು ಮಗುಗೆ ಇಂಟ್ರೊಡ್ಯೂಸ್ ಮಾಡಿಸೋದು ಒಳ್ಳೆಯದು. ಸೊ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್. ಫಸ್ಟ್ ಪಾಯಿಂಟು ಆದಷ್ಟು ಮಗು ಜೊತೆ ಮಾತಾಡಿ, ಸೆಕೆಂಡ್ ಪಾಯಿಂಟು ಮುದ್ದು ಭಾಷೆಗಳನ್ನು ಕಮ್ಮಿ ಮಾಡಿ ಏನು ವಸ್ತು ಇದೆಯೋ ಅದಕ್ಕೆ ಏನನ್ನು ಬಳಸಬೇಕು ಅದೇ ವಸ್ತುಗಳನ್ನು ಬಳಸೋದು ಒಳ್ಳೆಯದು. ಸೊ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್. ಇನ್ನು ಥರ್ಡ್ ಪಾಯಿಂಟ್ ಅಂದಾಗ ಮಗುವಿಂದ ನೀವು ಮಾತಾಡಿಸ್ಬೇಕು. ಮಗು ಸ್ವಲ್ಪ ದೊಡ್ಡದಾಗ್ತಾ ಇದೆ ಅಂದಾಗ ಮಗುವಿಂದ ನೀವು ಮಾತನ್ನ ತೆಗೆಸ್ಬೇಕಾಗತ್ತೆ. ಸೊ ಮಗುಗೆ ಯಾವಾಗ ಏನೇ ಮಾತಾಡ್ತಾ ಇದೆ ಅಂದಾಗ ಅದಕ್ಕೆ ಅವಕಾಶ ಕೊಡಿ. ಅದು ಈಗ ಇಂಗ್ಲೀಷಲ್ಲಿ ಮಾತಾಡ್ತಿದೆ ಅಂದಾಗ ತಪ್ಪು ಮಾತಾಡುತ್ತೆ ಸರಿ ಮಾತಾಡುತ್ತೆ ಖಂಡಿತ ಹೌದು. ಮಗುಗೆ ಅವಕಾಶ ಕೊಡಿ ಮಾತಾಡೋದಕ್ಕೆ. ಸಾಮಾನ್ಯ ನಾವೇನು ಮಾಡ್ತೀವಿ, ಮಗು ಮಾತಾಡ್ತಿದ್ದಾನೆ ಅಯ್ಯೋ ಎಷ್ಟು ಮಾತಾಡ್ತೀಯಪ್ಪ ಅನ್ನೋ ಒಂದು ಪರಿಸ್ಥಿತಿ ನಮ್ಮಲ್ಲಿರುತ್ತೆ. ಆ ಥರ ನಾವು ಮಗುಗೆ ಹೇಳ್ದೇನೆ, ಮಗುಗೆ ಏನು ಅನ್ಬೇಕು ಏನು ಮಾತಾಡುತ್ತೆ ಮಾತಾಡಲಿ, ಅದು ಪ್ರಯತ್ನ ಮಾಡೋಕೆ ಬಿಡಲಿ. ಇಲ್ಲ ಕೆಲವೊಂದು ಸತಿ ನಾವು ತುಂಬ ದೊಡ್ಡ ತಪ್ಪು ನಾವುಗಳು ಮಾಡೋವಂಥದ್ದು, ಮಗು ಏನೋ ಮಾತಾಡ್ತಾ ಇರುತ್ತೆ. ಈಗ ಅದು ಏನು ನೀರು ಬೇಕಾಗಿರುತ್ತೆ ಮಗುಗೆ, ಅದು ಬಂದು ಹೇಳ್ತಾ ಇರುತ್ತೆ ಐ ವಾಂಟ್ ಅನ್ಬೋದು, ಅಥವಾ ಮಮ್ಮ ದುಡ್ಡು, ಮಮ್ಮ ಮಿಲ್ಕ್, ಮಮ್ಮ ವಾಟರ್ ಹೇಳ್ತಾ ಇರುತ್ತೆ. ಸೊ ಅಮ್ಮ ಅದು ಬೇಕು ಅಂತ ಮಗು ಕೇಳ್ತಾ ಇದೆ ಅಂದಾಗ ಅದು ಅದೇನು ಅನ್ನೋ ವಸ್ತು ಅದಕ್ಕೆ ಹೇಳೋಕ್ಕೆ ಗೊತ್ತಾಗ್ತಿರಲ್ಲ. ನಾವೇನು ಓ ನೀರು ಬೇಕಾ ತಗೋ ಅಂದ್ಬಿಡ್ತೀವಿ. ಆ ಥರ ಅವಸರ ಪಡೋದು ಬೇಕಾಗಿಲ್ಲ. ಆ ಥರ ಅವಸರ ಪಟ್ಟಾಗ ಏನಾಗೋಗುತ್ತೆ ಅಂದರೆ ಮಗುಗೆ ನಾವು ಮಾತಾಡೋಕ್ಕೆ ಚಾನ್ಸೇ ಕೊಡೋಲ್ಲ, ನಾವೇ ಮಾತಾಡ್ಬಿಡ್ತೀವಿ. ಈಗ ನೀವೇನೋ ಕೇಳಿರ್ತೀರಿ ಅಥವಾ ಈಗ ನಿಮ್ಮ ಮನೆಗೆ ಯಾರೋ ಬಂದಿರ್ತಾರೆ, ಅವ್ರು ಕೇಳ್ತಾರೆ ಪುಟ ನಿನ್ನ ಹೆಸರೇನು ಅಂತ. ನಾವು ಹೌದು ಮಗು ಹೇಳೋಕ್ಕೆ ಬಿಡಲ್ಲ. ನಾವೇನಂತೀವಿ ಅವನ ಹೆಸರಾ ಏನೋ, ಈಗ ನನ್ನ ಮಗನ ಹೆಸರು ಹೇಳ್ಬೇಕು ಮನ್ವಿಕ್ ಅಂತ ನಾನೇ ಹೇಳ್ಬಿಡ್ಬೋದು.
ಸೊ ಆ ಥರ ನಾವುಗಳೇನು ಮಾಡ್ಬಿಡ್ತೀವಿ, ಮಗುಗೆ ಬೆಳೆಯೋದಕ್ಕೆ ಅವಕಾಶ ಕೊಡೋದಿಲ್ಲ. ಸೊ ಮಗುಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ. ಅದು ಏನು ಕೇಳಕ್ಕೆ ಬಂದಿದ್ದೇನೆ ಅವನೇ ಕೇಳಲಿ ಅಥವಾ ಆ ಮಗುನೇ ಕೇಳಬೇಕು. ನಾವಾಗಿ ಅದಕ್ಕೆ ಇಂಟ್ರಪ್ಟ್ ಮಾಡಬಾರ್ದು ಅಥವಾ ಕಟ್ ಕೆಲಸ ಮಾಡೋ ಹಾಗಿಲ್ಲ ಅಲ್ಲಿ. ಸೊ ಮಗುಗೆ ಫ್ರೀಯಾಗಿ ಮಾತಾಡೋದಕ್ಕೆ ಬಿಡಬೇಕು. ಈ ಥರ ಮಗುಗೆ ಮಾತಾಡೋಕೆ ಬಿಟ್ಟಾಗ ಇವನ್ ಇವೆಲ್ಲನೂ ನೀವು ಸ್ಪೀಚ್ ಥೆರಪಿಗೆ ಹೋದಾಗಲೂ ಅಲ್ಲೆಲ್ಲ ಹೇಳ್ಕೊಡ್ತಾರೆ ನಿಮಗೆ ಯಾವ್ಯಾವ ಥರ ಮಾತಾಡಿಸ್ತಾರೆ ಮಗುನ ಏನು ಅಂತ, ಇವೆಲ್ಲ ಅದರಲ್ಲೇ ಬರುವಂಥದ್ದು. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಇನ್ಯಾವುದಾದ್ರು ವೀಡಿಯೋಲ್ಲಿ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಫ್ರೆಂಡ್ಗೆ ನಾನು ತುಂಬ ಸತಿ ಈ ವಿಷಯದ ಬಗ್ಗೆ ಮಾತಾಡಿದ್ದೀನಿ, ಹೇಳಿದ್ದೀನಿ, ನಾನು ಫಾಲೋ ಮಾಡ್ಕೊಂಡು ಬಂದಿರೋಂಥದ್ದು. ನನ್ನ ಮಗ ನನ್ನ ಹೊಟ್ಟೆಯಲ್ಲಿ ಇರಬೇಕಾದ್ರೇ ನನ್ನ ಹಸ್ಬೆಂಡ್ ಅವನ ಜೊತೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಅವಾಗ್ಲಿಂದನೇ ಅವರು ಅವನಿಗೆ ಕೆಲವೊಂದು ವಿಷಯಗಳನ್ನು ಅವರಾಗೆ ಜಾಸ್ತಿ ಮಾತಾಡಿಸ್ತಾ ಇದ್ರು. ಸೊ ಈಗ ನನ್ನ ಮಗ ಹುಟ್ಟಿದ ತಕ್ಷಣನೇ ಅವನು ವಿತಿನ್ 5 to 6 months ಅಲ್ಲೇ ಅವ್ನು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಮೊದಲೂ ಅಷ್ಟೇ, ಅವನು ಹುಟ್ಟಿ 2-3 ತಿಂಗಳಿಗೆ ಅವನ ರಾಗಗಳೆಲ್ಲ ಸ್ಟಾರ್ಟ್ ಆಯಿತು. ಅವ್ನು ಬೇಗ ಮಾತು ಕಲ್ತ್ಕೊಂಡ, ತುಂಬಾ ಬೇಗ ಮಾತು ಕಲ್ತ್ಕೊಂಡ, ತುಂಬ ಬೇಗ ಮಾತಾಡ್ದ. ಎಲ್ಲಿ ಈಗಲೂ ಅಷ್ಟೇ ಅವ್ನು ತುಂಬ ಮಾತಾಡ್ತಾನೆ. ಸೊ ಅವನ್ ಅಷ್ಟು ಮಾತಾಡೋದಕ್ಕೆ ಕಾರಣ ಏನು ಅಂದರೆ, ಅವನ್ ಈವನ್ ಇಂಗ್ಲೀಷಲ್ಲೂ ಸಹ ಅವ್ನು ತುಂಬ ಚೆನ್ನಾಗಿ ಈಗ ಮಾತಾಡೋ ಕೆಪಾಸಿಟಿ ಬಂದಿದೆ ಅವನಿಗೆ. ಈಗ ಲಾಸ್ಟ್ ಇಯರ್ ಅಂದರೆ ಅವನು ಸ್ಕೂಲ್ಗೆ ಸೇರೋದಕ್ಕೂ ಮೊದಲು ಅಂತ ಹೇಳ್ಬೋದು, PKG ಮುಗೀತು ಅಂದೀಗ LKG ಹೋಗಬೇಕು, ನೋಡೋಣ ಲಾಕ್ಡೌನ್ ಏನಾಗುತ್ತೆ ಗೊತ್ತಿಲ್ಲ. ಸೊ PKG ಸ್ಟಾರ್ಟ್ ಆಗಬೇಕಾದ್ರೆ ಅವನಿಗೆ ಇಂಗ್ಲೀಷ್ ಅರ್ಥ ಆಗ್ತಿತ್ತು. ಅವ್ರು ಮ್ಯಾಮ್ ಅದೇ ಯಾವಾಗಲೂ ಹೇಳೋರು, ಅವ್ನು ನಾವು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಅರ್ಥ ಆಗುತ್ತೆ ಮ್ಯಾಮ್ ಈಗಲೇ, ಪರವಾಗಿಲ್ಲ, ಕೆಲವು ಮಕ್ಳಿಗೆ ಅರ್ಥನೇ ಆಗೋಲ್ಲ ಇಂಗ್ಲೀಷಲ್ಲಿ ಮಾತಾಡಿದ್ರೆ, ಅವ್ನಿಗೆ ಇಂಗ್ಲೀಷ್ ಅರ್ಥ ಆಗುತ್ತೆ. ಹೌದು, ಯಾಕಂದರೆ ನಾವು ಮೊದಲಿಂದ ಅವನಿಗೆ ಇಂಗ್ಲೀಷಲ್ಲಿ ಮಾತಾಡಿಸ್ತಾ ಬರ್ತಾ ಇದ್ದೆ. ನನಗೆ ನನ್ನ ಟೀಚರ್ಸು ತುಂಬ ಜನ ನನ್ನ ಜೊತೆ ವರ್ಕ್ ಮಾಡೋರು ಹೇಳೋರು, ಏನು ಮ್ಯಾಮ್ ಯಾವಾಗ ನೋಡಿದ್ರು ಮಗನ ಜೊತೆ ಇಂಗ್ಲೀಷಲ್ಲಿ ಮಾತಾಡ್ತೀರಾ, ಏನು ಕನ್ನಡ ಮಾತಾಡ್ಸಲ್ವಾ, ಕನ್ನಡ ಕಲಿಸಲ್ವ ನಿಮ್ಮ ಮಗಂಗೆ ಅಂತ. ಖಂಡಿತ ಹಾಗಿಲ್ಲ, ನಾವು ಕನ್ನಡ ವಿರೋಧಿ ಅಲ್ಲ. ಆದರೆ ಇಂಗ್ಲೀಷಿಂದ ನನಗೆ ಏನೇನು ಪ್ರಾಬ್ಲಮ್ ಆಯಿತು ಅಂತ ನನಗೆ ಗೊತ್ತು, ಹಾಗಾಗಿ ಅವ್ನು ಇಂಗ್ಲೀಷ್ ಕಲಿಬೇಕು ಈಗ. ಸೊ ಅವನು ಇಂಗ್ಲೀಷ್ ಕಲಿಬೇಕು ಅಂದರೆ ಅದಕ್ಕೆ ನಾನು ಪ್ರಯತ್ನ ಪಡಲೇಬೇಕು. ಅವ್ರು ಯಾರೋ ಇನ್ನೇನೋ ಅನ್ಕೋತಾರೆ, ಇನ್ಯಾರೋ ಏನೋ ಅಂತಾರೆ ಅಂತ ನಾವು ಇಂಗ್ಲೀಷ್ ಮಾತಾಡೋದನ್ನು ಬಿಟ್ಟರೆ ನಮ್ಮ ಮಗು ಇಂಗ್ಲೀಷ್ನ ಕಲಿಯೋದಿಲ್ಲ. ಸೊ ನಂಗೆ ತುಂಬ ಜನ ಅಂತಿದ್ರು ಯಾವಾಗಲೂ ಇಂಗ್ಲೀಷಲ್ಲಿ ಮಾತಾಡ್ತಿರಲ್ಲ ಮಗನ ಜೊತೆ. ಹೌದು, ಅವನ ಜೊತೆ ನಾನು ಇಂಗ್ಲೀಷಲ್ಲಿ ಮಾತಾಡ್ತೀನಿ, ಯಾಕಂದ್ರೆ ಅವ್ನು ನಂಗೆ ಇಂಗ್ಲೀಷ್ ಕಲಿಬೇಕು ಅಂತ. ನಾನು ಯಾವಾಗ ಅವನ ಜೊತೆ ಜಾಸ್ತಿ, ನಾನಾಯಿತು, ನನ್ನ ಹಸ್ಬೆಂಡ್ ಆಯಿತು, ಇಂಗ್ಲೀಷಲ್ಲಿ ನಾವು ಮಾತಾಡ್ತಾ ಬಂದ್ವಿ. ಈವನ್ ಅವನಿಗೆ ಕೆಲವೊಂದು ಕಾರ್ಟೂನ್ಸ್ ತೋರಿಸ್ಬೇಕಾದ್ರೆ ಅವನಿಗೆ ಇಂಗ್ಲೀಷಲ್ಲಿ ತೋರಿಸ್ತಾ ಇದ್ವಿ. ಸೊ ಇದೆಲ್ಲ ಎನ್ವಿರಾನ್ಮೆಂಟ್ ಅವನಿಗೆ ಕ್ರಿಯೇಟ್ ಮಾಡ್ತಾ ಬಂದ್ವಿ. ಸೊ ಆ ಕ್ರಿಯೇಟ್ ಮಾಡಿದ್ದು ಹೇಗಾಯಿತು ಅಂದರೆ, ಅವನಿಗೆ ಇಂಗ್ಲೀಷ್, ಅವನು ಇನ್ನೂ 3 ವರ್ಷ ಇರಲಿಲ್ಲ, ಆವಾಗಲೇ ಅವ್ನಿಗೆ ಇಂಗ್ಲೀಷ್ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. 3 ವರ್ಷವೂ ಇರಲಿಲ್ಲ ಅವನು, ಮ್ಯಾಕ್ಸಿಮಮ್ 2-2.5 ವರ್ಷದಲ್ಲಿ ಇರಬೇಕಾದ್ರೆ ಅವ್ನಿಗೆ ಇಂಗ್ಲೀಷ್ ಅರ್ಥ ಆಗ್ತಾ ಇತ್ತು. ಕೆಲವೊಂದು ರಿಪ್ಲೈ ಮಾಡ್ತಿದ್ದ ನಮಗೆ, ಎಸ್ ನೋ ಅಂತಿದ್ದ, ಓಕೆ ಅಂತಿದ್ದ, ಈ ಥರದ ಕೆಲವೊಂದುಗಳನ್ನು ರಿಪ್ಲೈ ಮಾಡೋಕ್ಕೆ ಅವನಿಗೆ ಅವಾಗ ಬರ್ತಾ ಇತ್ತು. ನೆಕ್ಸ್ಟ್ ಏನಾಯಿತು, ರಿಪ್ಲೈ ಮಾಡ್ತಿದ್ದ ಅಷ್ಟೇ, ಆಮೇಲೆ ಅವನಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಕೆಲವೊಂದು ಸಣ್ಣ ಸಣ್ಣ ವರ್ಡ್ಗಳನ್ನು ಸೇರಿಸ್ಕೊಂಡು ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಶುರು ಮಾಡ್ದೆ. ಈಗ ಅವನು 4-5 ಸೆಂಟೆನ್ಸ್ನ ಮಾತಾಡೋಷ್ಟು ಅವನಿಗೆ ಕೆಪಾಸಿಟಿ ಬಂದಿದೆ. ಈಗ ಅವನಿಗೆ 4 ವರ್ಷಕ್ಕೆ ಅವನು ಆರಾಮಾಗಿ ಇಂಗ್ಲೀಷಲ್ಲಿ 4-5 ಸೆಂಟೆನ್ಸ್ನ ಮಾತಾಡ್ತಾರೆ. ಸಣ್ಣ ಪುಟ್ಟ ಗ್ರಾಮಟಿಕಲ್ ಮಿಸ್ಟೇಕ್ಸ್ ಆಗುತ್ತೆ, ಯಾಕಂದ್ರೆ ನಾವೇ ಮಾಡ್ತೀವಿ, ಅದು ದೊಡ್ಡ ವಿಷಯ ಖಂಡಿತ ನನಗೆ ಅನಿಸೋದಿಲ್ಲ. ಗ್ರಾಮಟಿಕಲ್ ಮಿಸ್ಟೇಕ್ಸ್ ಮಾಡಲಿ, ಪರವಾಗಿಲ್ಲ, ಬಟ್ ಅವನೀಗ ಕಲ್ತಿದ್ದಾನೆ ಎಷ್ಟೋ ಕಂಪೇರಿಟಿವ್ಲಿ ಅವನಿಗೀಗ ಇಂಗ್ಲೀಷ್ ಮಾತಾಡೋದಕ್ಕೆ ಬರುತ್ತೆ ಅಂತ ನಾನು ಹೇಳ್ಕೋಬೋದು. ಅದರಲ್ಲಿ ನನಗೇನು ಬೇಜಾರು ಇಲ್ಲ ಅಥವಾ ಹೆಮ್ಮೆ ಅಂತನೂ ಅಲ್ಲ, ನನ್ನ ಮಗ ಮಾತಾಡ್ತಾನೆ ಇಂಗ್ಲೀಷಲ್ಲಿ ಅಂತ. ಸೊ ಇಷ್ಟೆಲ್ಲ ನಾವು ಮಾತಾಡೋದು ಏನಕ್ಕೆ ಅಂದರೆ ಅವ್ನು ಕಲೀಲಿ ಅಂತ. ಇನ್ನು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಅಂತ ನಾನು ಹೇಳೋದಾದರೆ, ಅಪ್ ಟು ಕನ್ನಡ ನಾನು 10th ಸ್ಟ್ಯಾಂಡರ್ಡ್ ನಾನು ಕನ್ನಡ ಮೀಡಿಯಮ್, ನಂಗೆ ಇಂಗ್ಲೀಷ್ ಸುತ್ತ ನಾನು ಬರ್ತಿರ್ಲಿಲ್ಲ. ನನಗೆಲ್ಲ ರೇಗ್ಸೋರು, ನಿನ್ಗೆ ಇಂಗ್ಲೀಷೇ ಬರಲ್ಲ, ಏನು ಬರಲ್ವಲ್ಲ ನಿಂಗೆ ಇಂಗ್ಲೀಷಲ್ಲಿ. ನನಗೆ ಈ ದಟ್ ಅಂದರೆ ದಟ್ THAT ಬರಿಬೇಕು ಅನ್ನೋದು ನಂಗೆ ಗೊತ್ತಿರಲಿಲ್ಲ, ಅಷ್ಟು ವೀಕ್ ಇದ್ದೆ ನಾನು ಇಂಗ್ಲೀಷಲ್ಲಿ. ಸೊ ಎಷ್ಟು ಇಂಗ್ಲೀಷ್ ನನಗೆ ಕಷ್ಟ ಆಯಿತು ಅಂದರೆ, ಬರ್ತಾ 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 ನಾನು ಮೊದಲು ಇಂಗ್ಲೀಷ್ ಏನಕ್ಕೆ ಇಂಗ್ಲೀಷ್ ಕಲಿಬೇಕು, ಬೇಡವೇ ಬೇಡ ಅಂತ ನಾನು ಬಿಟ್ಬಿಟ್ಟಿದ್ದೆ ಇಂಗ್ಲೀಷ್ನ. ಬಟ್ ನನಗೆ ಆಮೇಲೆ ಇಂಗ್ಲೀಷ್ ಬೇಕು ಅನ್ನೋದು ಅರ್ಥ ಆಯಿತು. ಸೊ ಅದಾದಮೇಲೆ ನಾನು ಇಂಗ್ಲೀಷ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಏನೋ ತಕ್ಕ ಮಟ್ಟಿಗೆ ನಾನು ಮಾತಾಡಬಲ್ಲೆ ನನ್ನ ಮಗಂಗೆ, ನನಗಿಂತ ನನ್ನ ಮಗಂಗೆ ಮಾತಾಡಬಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅವ್ನಿಗೆ ನನಗೆ ಗೊತ್ತಿರೋ ನಾಲೆಜ್ ಎಲ್ಲ ನಾನು ಅವ್ನಿಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾಕೆ ಇಂಪಾರ್ಟೆಂಟ್ ಅಂದರೆ, ನಾವು ಮುಂದೆ ಸ್ಟಡೀಸ್ ಮಾಡಲೇಬೇಕಾಗುತ್ತೆ, ಪ್ರತಿಯೊಂದು ಲ್ಯಾಂಗ್ವೇಜ್ನೂ ನಾವು ಕಲೀಲೇಬೇಕು. ಯಾಕಂದ್ರೆ ನಾವು ಮಗು ಯಾವ ಮುಂದೆ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಸೊ ನಾವುಗಳು ಅನುಭವಿಸಿದಂಥ ಕಷ್ಟ ನಮ್ಮ ಮಗು ಅನುಭವಿಸ್ಬಾರ್ದು ಅಂದರೆ ನಾವು ಕಲೀಲೇಬೇಕಾಗುತ್ತೆ. ಹಾಗಾಗಿ ಇಂಗ್ಲೀಷ್ನ ನಾವು ಕಲಿಸ್ಲೇಬೇಕು ಮಕ್ಕಳಿಗೆ. ಸೊ ದಿಸ್ ಇಸ್ ದ ರೈಟ್ ಟೈಮ್ ಟು ಟೀಚ್ ದೆಮ್ ಇಂಗ್ಲೀಷ್ ಅಂತ ಹೇಳ್ಬೋದು. ಸೊ ಚಿಕ್ಕ ವಯಸ್ಸಲ್ಲಿ ನಾವು ಏನೇ ಕಲಿಸಿದ್ರು ಅದು ತಲೆಯಲ್ಲಿ ಉಳ್ಕೊಳ್ಳುತ್ತೆ ಮಕ್ಕಳಿಗೆ.
ತುಂಬಾ ಬೇಗ ಮರೆಯೋದಿಲ್ಲ ಅವರು. ಹಾಗಾಗಿ ಈ ವಯಸ್ಸಲ್ಲಿ ನೀವು ಏನು ಕಲಿಸಕ್ಕೆ ಇಷ್ಟಪಡ್ತೀರೋ ಆರಾಮಾಗಿ ಕಲಿಸಿ, ಫ್ರೀಯಾಗಿ ಕಲಿಸಿ. ಅದರಲ್ಲೂ ಈಗ ಲಾಕ್ಡೌನ್ ನಡೀತಾ ಇದೆ, ಆರಾಮಾಗಿ ನೀವು ಮನೆಯಲ್ಲಿ ನಿಮ್ಮ ಮಗು ಜೊತೆ ಎಷ್ಟು ಸಾಧ್ಯ ಅಷ್ಟು ಇಂಗ್ಲೀಷಲ್ಲಿ ಮಾತಾಡಿ. ನಮಗೆ ಇಂಗ್ಲೀಷ್ ಬರಲ್ಲ ಮ್ಯಾಮ್, ಏನು ಮಾಡ್ಬೋದು ಅಂತ ಕೇಳೋರಿಗೆ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಗುಗೆ ಟಿ ವಿ ತೋರಿಸ್ತೀರಾ, ಅವಾಗ ಇಂಗ್ಲೀಷಲ್ಲಿ ತೋರಿಸಿ. ನ್ಯೂಸ್ ಪೇಪರ್ ಏನಾದ್ರು ನಿಮ್ಮ ಮನೇಲಿ ಬರುತ್ತೆ ಅಂದರೆ ಅದನ್ನು ಕೊಡಿ ದೊಡ್ಡ ಮಕ್ಕಳಿಗಾದ್ರೆ. ಇನ್ನು ಚಿಕ್ಕ ಮಕ್ಕಳಿಗೆ ನೀವು ಆದಷ್ಟು ಟಿ ವಿಗಳಲ್ಲಿ ತೋರಿಸಿ, ಅಥವಾ ಯಾರಿಗೆ ಇಂಗ್ಲೀಷ್ ಬರುತ್ತೆ ಅವ್ರ ಜೊತೆ ಮಾತಾಡೋದಕ್ಕೆ ಬಿಡಿ. ಮಕ್ಕಳು ಆರಾಮಾಗಿ ಇಂಗ್ಲೀಷ್ನ